श्री महागणपतये नमः, श्री गुरुभ्यो नमः, हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे मुंडाने अस्ट्रालजी कार्यक्रम पॉलिटिकल अस्ट्रालजी कार्यक्रम के मत्तोंदु सल स्वागत सुस्वागत। ಎಲ್ಲರೂ ಕೂಡ ರಾಜಕೀಯ ಭವಿಷ್ಯ ನಮ್ಮ ಚಾನಲಲ್ಲಿ ನೋಡಬೇಕು ಅಂದರೆ ನಮ್ಮ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಅಲ್ಲೋಗಿ ನೀವು ನೋಡಿದ್ರೆ 2014 ಲೋಕಸಭಾ ಎಲೆಕ್ಷನ್ದು ಕೂಡ ನಾನು ನಿಮಗೆ ಭವಿಷ್ಯವನ್ನು ಹೇಳಿದ್ದೀನಿ। ಕುಮಾರಸ್ವಾಮಿ ಅವರ ಮಗ, HD ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಇವರೆಲ್ಲರ ಜಾತಕ ವಿಶ್ಲೇಷಣೆಯನ್ನು ಮಾಡಿದ್ದೀನಿ। ಹಾಗಾದರೆ ವಿಧಾನಸಭಾ ಎಲೆಕ್ಷನ್ ಆಯಿತು ಮೇ ತಿಂಗಳಲ್ಲಿ, ಸರಳ ಬಹುಮತ, ಕಾಂಗ್ರೆಸ್ಗೆ ಸರಳ ಬಹುಮತ ಅನ್ನುವಂತಹ ಒಂದು ವಿಡಿಯೋ, ಅದೇ ರೀತಿ ಎಲೆಕ್ಷನ್ಗಿಂತ ಮೊದಲೇ ನಾನು ಪ್ರಿಡಿಕ್ಷನ್ ಮಾಡಿದ್ದೆ ಕಾಂಗ್ರೆಸ್ ಅದೇ ರೀತಿ ಇನ್ನು ನಮ್ಮ ಪ್ರಧಾನಮಂತ್ರಿಗಳು ಕರೆಂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಇನ್ನು ರೋಡ್ ಶೋ ಮಾಡಿರಲಿಲ್ಲ, ಬೆಂಗಳೂರಲ್ಲಿ ಸಮಾವೇಶಗಳು ಮಾಡಿರಲಿಲ್ಲ, ಅದಕ್ಕಿಂತ ಮೊದಲೇ ಹೇಳಿದೆ ಕಾಂಗ್ರೆಸ್ಗೆ ಸರಳ ಬಹುಮತ। ಅದೇ ರೀತಿ ಕಾಂಗ್ರೆಸ್ ಬಹುಮತದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸೇವೆಯನ್ನು ಮಾಡ್ತಾ ಇದೆ। ಆಮೇಲೆ ಹೂ ವಿಲ್ ಬಿ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅವಾಗಿನ ಮುಖ್ಯಮಂತ್ರಿ ಯಾರು, ಬಸವರಾಜ ಬೊಮ್ಮಾಯಿ ಇವಾಗ ಮಾಜಿ, ಆಮೇಲೆ HD ಕುಮಾರಸ್ವಾಮಿಯವರು, ಆಮೇಲೆ DK ಶಿವಕುಮಾರ್, ಆಮೇಲೆ ಸಿದ್ದರಾಮಯ್ಯನವರ ಜಾತಕ ವಿಶ್ಲೇಷಣೆ ಸಪ್ರೇಟ್ ಸಪ್ರೇಟ್ ಮಾಡಿ ಆ ಎಲ್ಲ ಜಾತಕಗಳನ್ನು ಕ್ರೋಡೀಕರಿಸಿ ಹೂ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, CM ಕುರ್ಚಿ ಯಾರ ಪಾಲಿಗೆ ಅನ್ನುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೆ। ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಶಿಗ್ಗಾಂವ್ ಕ್ಷೇತ್ರ ಹಾವೇರಿ ಜಿಲ್ಲೆಯಿಂದ ಗೆಲ್ತಾರೆ, ಆದರೆ ಮತ್ತೆ ಮುಖ್ಯಮಂತ್ರಿಗಳಾಗಲ್ಲ ಅನ್ನುವಂಥ ವಿಚಾರ ಕೂಡ ಬಸವರಾಜ ಬೊಮ್ಮಾಯಿಯವರ ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ತಿಳಿಸಿದ್ದೆ। ಯಾಕೆ ಇದೆಲ್ಲ ಇಷ್ಟು ಕರೆಕ್ಟಾಗಿ ಬರುತ್ತೆ ಅಂದರೆ, ಇದು ನಾನು ನಾನು ಅನ್ನೋದಲ್ಲ, ಇದಕ್ಕೆ ಇದೆಲ್ಲ ನಮ್ಮನ್ನು ಮುಖಾಂತರ ಹೇಳಿಸ್ತಾ ಇರೋದು ನವಗ್ರಹಗಳು। ಅದಕ್ಕೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವಿಶ್ವ ರಾಹುವೇ ಕೇತುವೇ ನಮಃ ಸರ್ವಂ ಗ್ರಹಾಧೀನಂ ಜಗತ್, ನಾವೆಲ್ಲ ಗ್ರಹಗಳ ಅಂಡರ್ ಕಂಟ್ರೋಲ್ ಇದ್ದೀವಿ, ಗ್ರಹಂ ದೈವಾಧೀನಂ ಗ್ರಹಗಳು ದೇವರ ಅಧೀನದಲ್ಲಿ ಇದೆ, ಹಾಗಾದರೆ ನಮ್ಮ ಪ್ರತಿಯೊಬ್ಬರ ಫ್ಯೂಚರ್ಸ್ ಅದೃಷ್ಟ ಗ್ರಹಗಳೇ ನಿರ್ಣಯಿಸುತ್ತಾ? ಹೌದು, ನಾವು ಮಾಡಿರುವಂತಹ ಪ್ರಾರಬ್ಧ ಕರ್ಮಾನುಸಾರ ನಮಗೆ ಗ್ರಹಗಳು ಫಲವನ್ನು ಕೊಡ್ತಾರೆ। ನಾನು ಇವಾಗ ಹೇಳ್ತಾ ಇರುವಂಥ ವಿಚಾರ 2024 ಅಥವಾ 2024 ಎಲೆಕ್ಷನ್ ಇನ್ ಇಂಡಿಯಾ ಪ್ರಿಡಿಕ್ಷನ್, ಈಗ 2024 ಎಲೆಕ್ಷನ್ ಇದೆಯಲ್ಲ, ಏನಾಗುತ್ತೆ, ಇನ್ನೊಂದು 6 ಎಲ್ಲ ಕೂಡ ಬದಲಾವಣೆ ಆಗೋಗ್ಬಿಡುತ್ತಾ, ಇದೆಲ್ಲ ನಿಮಗೆ ಪ್ರಶ್ನೆ ಇರುತ್ತೆ। ನರೇಂದ್ರ ಮೋದಿಯವರೀಗ 2ನೇ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮತ್ತು ಮುಂದೇನೂ ಕೂಡ ಪ್ರಧಾನಿ ಮಂತ್ರಿಗಳಾಗ್ತಾರಾ ಅನ್ನೋವಂಥದ್ದು ಕೂಡ ನಿಮ್ಮ ಪ್ರಶ್ನೆ ಇರುತ್ತೆ। ಹಾಗಾದ್ರೆ 6 ಏನು ಆಗ್ಬಿಡುತ್ತೆ ನಿಮಗಾಗಲೇ ನಾನು ತಿಳಿಸಿದ್ದೀನಿ, 2024 BJP ಫ್ಯೂಚರ್, ಅದು ಕೂಡ ನೀವು ಯಾರಾದರೂ ನೋಡದೇ ಇರೋರು ಈಗಲೂ ಕೂಡ ನೋಡ್ಬೋದು, ನಮ್ಮ ಚಾನಲಲ್ಲಿದೆ ವಿಡಿಯೋಸ್। ಗುರುಜಿ ನೀವು ನಿಜವಾಗ್ಲೂ ಹೇಳಿದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ, ನಾನು ಯಾವ ಡೇಟಿಗೆ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೀವು ನೋಡ್ಬೋದು। ಹಾಗಾದರೆ ಇವತ್ತು ನಾನು ಮುಹೂರ್ತ, ನ್ಯೂ ಪಾರ್ಲಿಮೆಂಟ್ ಮುಹೂರ್ತದ ವಿಚಾರ ಕೂಡ ವಿಡಿಯೋ ಮಾಡಿದ್ದೀನಿ। ಇವತ್ತು ನಾನು ಯಾವ ಮುಹೂರ್ತ ಹೇಳ್ತಾ ಇದ್ದೀನಿ ಅಂದರೆ, ನರೇಂದ್ರ ಮೋದಿಯವರು 2019 ಯಾವ ಸಮಯದಲ್ಲಿ ಅವರು ಭಾರತ ದೇಶದ ಪ್ರಧಾನಮಂತ್ರಿಗಳಾದರು, ಆ ಸಮಯದ ಗ್ರಹಗಳು ಆ ಸಮಯದಲ್ಲಿ ಯಾವ ರೀತಿ ಇತ್ತು, ಯಾವ ಲಗ್ನ ಇತ್ತು, ಅದು ಇವತ್ತಿನ ಮುಂದಿನ 2024 ಭವಿಷ್ಯ ಏನು ತಿಳಿಸುತ್ತೆ? ಯಾಕೆಂದರೆ 30 May 2019 ಭಾರತೀಯ ಜನತಾ ಪಕ್ಷದ ಸಂಸದೀಯ ನಾಯಕ, ಫಸ್ಟು MP ಆಗಲೇಬೇಕಲ್ವಾ, ಆಮೇಲೆ ನರೇಂದ್ರ ಮೋದಿಯವರು 30 May 2019 ಭಾರತದ 16ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ದಿನಾಂಕ।
ಮೂವತ್ತು ಮೇ 2019 ಸಂಜೆ 7 ಗಂಟೆಗೆ ಈ ಮುಹೂರ್ತ ಹೇಗಿದೆ ಅಂತ ಅದರ ಆಧಾರದ ಮೇಲೆ 2024 ಎಲೆಕ್ಷನ್ ರಿಸಲ್ಟ್ಸ್ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ 30 ಮೇ 2019 ಜಾತಕ ಹಾಕಿದ್ದೀನಿ ಸಂಜೆ 7 ಗಂಟೆ PM ಯಾವ ಲಗ್ನ ವೃಶ್ಚಿಕ ಲಗ್ನ ನಿಮಗೆಲ್ಲ ಗೊತ್ತು ನರೇಂದ್ರ ಮೋದಿಯವರ ಜಾತಕ ಹಾಕಿದ್ದೀನಿ ವಿಶ್ಲೇಷಣೆ ಮಾಡಿದ್ದೀನಿ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರ ಲಗ್ನ ಯಾವುದು ವೃಶ್ಚಿಕ ಲಗ್ನ ಲಗ್ನದಲ್ಲೇ ಚಂದ್ರ ಆದರೆ ಈ ಜಾತಕದಲ್ಲಿ ನಾನು ನಿಮಗೆ ಚಿತ್ರ ಸಮೇತ ಕೆಲವು ಜ್ಯೋತಿಷ್ಯ ವಿದ್ಯಾರ್ಥಿಗಳು ಇರ್ತೀರ ಗುರುಜಿ ನೀವು ಸ್ವಲ್ಪ ನಮಗೆ ಜಾತಕ ಹಾಕಿ ವಿಶ್ಲೇಷಣೆ ಮಾಡಿದ್ರೆ ನಮಗೂ ಅರ್ಥ ಆಗುತ್ತೆ ಅಂತ ಕಲಿಯುವಂಥವ್ರು ಆಸಕ್ತಿ ಇರೋಗೋಸ್ಕರ ಆಸಕ್ತಿ ಇರುವವರಿಗೋಸ್ಕರ ನಾನು ಈ ಜಾತಕವನ್ನು ಹಾಕಿದ್ದೀನಿ ನೋಡಿ ವೃಶ್ಚಿಕ ಲಗ್ನ ಲಗ್ನದಲ್ಲಿ ಗುರು ವಕ್ರಿ ಆಮೇಲೆ ಧನುಸು ರಾಶಿಯಲ್ಲಿ ಕೇತು ಮತ್ತು ಶನಿ ಭಗವಾನರು ವಕ್ರಿಯಾಗಿದ್ದಾರೆ ಆಮೇಲೆ ಮೀನ ರಾಶಿಯಲ್ಲಿ ಚಂದ್ರ ಮತ್ತು ವಾಂದಿ ಶುಕ್ರ ಮೇಷ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ರವಿ ಮತ್ತು ಬುಧ ಮಂಗಳ ಮತ್ತು ರಾಹು ಮಿಥುನ ರಾಶಿಯಲ್ಲಿ ಒಟ್ಟು 9 ಗ್ರಹಗಳಾಯಿತು ಇನ್ನು ಬೇರೆ ಮನೆಗಳಲ್ಲಿ ಯಾವ ಗ್ರಹಗಳು ಕೂಡ ಇಲ್ಲ ಹಾಗಾದರೆ ಈಗ ದಶಾಭಕ್ತಿ ನೋಡೋಣ 30 ಮೇ 2019 ನಮ್ಮ 2014 ಕೂಡ ನಾನು ಹೇಳಿದ್ದೀನಿ ಭವಿಷ್ಯ ಲೋಕಸಭಾ ಎಲೆಕ್ಷನ್ದು 30 ಮೇ 2019 ಮುಹೂರ್ತ ಹಾಕ್ಕೊಂಡಾಗ ಕೇತು ದಶೆ ನಡೀತಾ ಇದೆ 11 ಫೆಬ್ರವರಿ 2022 ಕೇತು ದಶೆ ಆರಂಭ ಆಗುತ್ತೆ ಕೇತು ದಶೆ ಆಮೇಲೆ ಶುಕ್ರಮುಕ್ತಿ 9/9/2023 ಮುಗಿಯುತ್ತೆ ಆಮೇಲೆ ಕೇತು ದಶೆ ರವಿಭುಕ್ತಿ 15 ಜನವರಿ 2024 ಮುಗಿಯುತ್ತೆ ಕೇತು ದಶೆ ರವಿಭುಕ್ತಿ ಇರೋವರೆಗೂ BJPಗೆ ಕೇತು ಅಂದರೆ ಫ್ಲ್ಯಾಗ್ ಕೇತು ಅಂದರೆ ಕೀರ್ತಿ ಕೇತು ಮತ್ತು ರವಿ ಬಂದಾಗ ಸರ್ಕಾರಕ್ಕೆ ಧ್ವಜಕೀರ್ತಿ ಯೋಗ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಧ್ವಜಕೀರ್ತಿ ಯೋಗ 8ನೇ ತಾರೀಕು 15 ಜನವರಿ 2024 15ನೇ ತಾರೀಕು ಜನವರಿ 2024 ನಂತರ ಕೇತು ದಶೆ ಚಂದ್ರಭುಕ್ತಿ 15 ಜನವರಿ 2024 ಹಾಗಾದ್ರೆ ಏನಾಗುತ್ತೆ ಗುರುಜಿ 15 ಜನವರಿ 2024 ನಂತರ ನೀವು ಹೇಳ್ತೀರ ನಾನೆಲ್ಲ ನರೇಂದ್ರ ಮೋದಿಯವರ ಫ್ಯಾನ್ ಗುರುಜಿ ಅವ್ರ ಬಗ್ಗೆ ಹೇಳಿ ಅಂತ ನಮ್ಮ ತುಂಬ ಜನ ಕಮೆಂಟ್ ಮಾಡೋದ್ರಿಂದ ನಮ್ಮ ವ್ಯೂವರ್ಸು ಅಥವಾ ನಮ್ಮನ್ನು ಫಾಲೋ ಮಾಡೋರು ಕೇಳೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಈಗ ನೋಡಿ ಕೇತು ದೆಸೆ ಕೇತು ಎಷ್ಟನೇ ಮನೆಯಲ್ಲಿದ್ದಾನೆ ಜಾತಕದಲ್ಲಿ 2ನೇ ಮನೆ 2ನೇ ಮನೆ ಅಂದರೆ ಕೇತು ಕೇತು ಏನು ವೈರಾಗ್ಯ ಆಧ್ಯಾತ್ಮಿಕ ಸೂಚಿಸುವಂಥ ಗ್ರಹ ಧರ್ಮವನ್ನು ಸೂಚಿಸುವಂಥ ಗ್ರಹ ಆದರೆ ಈಗೆಲ್ಲ ಜನ ಸೂಕ್ಷ್ಮ ಆಗಿದ್ದಾರೆ ಕೇತು ಮತ್ತು ಶನಿ ಏನದು ಕರ್ಮಯೋಗಿ ಇವಾಗ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬರೀ ಇವಾಗ ರಾಮ ಮಂದಿರ ವಿಚಾರ ಹೇಳಿ ಓಟು ಕೇಳಿದ್ರೆ ಓಟು ಸಿಗಲ್ಲ ಈಗ ಶನಿ ಕೇತು ಏನು ಹೇಳ್ತಿದ್ದಾನೆ ಏನಂತ ತೋರಿಸ್ತಾ ಇದೆ 2ನೇ ಮನೆ ಅಂದರೆ ಓಟ್ ನೀವು ಕೇಳುವಂತಹ ಓಟು ಜನಗಳ ಹತ್ರ ಯಾವ ಥರ ಕೇಳಬೇಕು ಬರೀ ಧರ್ಮದ ವಿಚಾರ ಹೇಳಿ ಕೇಳಿದ್ರೆ ಜನ ಓಟಾಕ್ತಾರಾ ಹಾಕಲ್ಲ ಈಗ ಜನ ಭಾಳ ಬುದ್ಧಿವಂತರಾಗಿದ್ದಾರೆ ಜನ ಓಟಾಕಬೇಕಾದ್ರೆ ಅನೇಕ ವಿಚಾರಗಳನ್ನ ನೋಡ್ತಾರೆ ಗ್ಯಾಸ್ಗೆ ಸಬ್ಸಿಡಿ ಕೊಡಬೇಕಾಗತ್ತೆ ನೋಟ್ ಬ್ಯಾನಿಂದ ಓಟ್ ಸಿಗುತ್ತಾ ಇವಾಗ 2000 ರೂಪಾಯಿ ನೋಟು ಬ್ಯಾನ್ ಆಯಿತು ಅಥವಾ 75 ರೂಪಾಯಿ ಕಾಯಿನ್ನು ಅದು ಮತ್ತೆ ಅದನ್ನು ಉದ್ಘಾಟನೆ ಮಾಡಿದ್ರು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅದರಿಂದ ಏನಾದರೂ ಜನಗಳಿಗೆ ಒಳ್ಳೆಯದಾಗುತ್ತಾ ಅನ್ನೋದು ಜನ ನೋಡ್ತಾರೆ ನೋಟ್ ಬ್ಯಾನಿಂದ ಯಾವತ್ತೂ ಕೂಡ ಜನಗಳಿಗೆ ಒಳ್ಳೆಯದಾಗಲ್ಲ GDP ಆ್ಯನ್ಯುಯಲ್ GDP ಇಡೀ ದೇಶದ ಸಂಪತ್ತು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಜಾಸ್ತಿ ಆಗಬೇಕು ಬರೀ ನೋಟ್ ಪ್ರಿಂಟ್ ಮಾಡೋದು ಅಥವಾ ನೋಟ್ ಬ್ಯಾನ್ ಮಾಡೋದ್ರಿಂದ ದೇಶದ ಅಭಿವೃದ್ಧಿ ಆಗಲ್ಲ ಯಾಕಂದರೆ 2ನೇ ಮನೆ ಅಂದರೆ ಧನಸ್ಥಾನ ದೇಶದ ಅಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡಿದ್ರೆ 2024 ಯಾರ್ಯಾರು BJPಯವರು ಇದ್ದೀರಿ
ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ವೋಟ್ ಸಿಗುತ್ತೆ. ಕೋವಿಡ್ 19 ಜನಗಳಿಗೆ ನಿರುದ್ಯೋಗ ಸೃಷ್ಟಿ ಜಾಸ್ತಿ ಆಯಿತು. 2019 ಮೇನಲ್ಲಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆದರು. ಆದರೆ 2019 ಕೋವಿಡ್ ವರ್ಲ್ಡ್ಗೆ ಬಂತು. ಆದರೆ 2020ಕ್ಕೆ ಕೊರೋನಾ ಅನ್ನೋದು ಭಾರತ ದೇಶದಲ್ಲಿ ಬಂತು. ಭಾರತ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನುವಂಥ ಯುಗಾದಿ ಭವಿಷ್ಯದಲ್ಲಿ ನಾನು ಮೊದಲೇ ತಿಳಿಸಿದ್ದೆ. ಕೆಲವರೆಲ್ಲ ಕೇಳ್ತೀರ, ಗುರುಜಿ ಇಷ್ಟೆಲ್ಲ ರಾಜಕೀಯ ಭವಿಷ್ಯ ಹೇಳ್ತೀರಾ, ಕೊರೋನಾ ಬರೋದು ಯಾಕೆ ಹೇಳಿಲ್ಲ? ಕೊರೋನಾ ಅಂತ ನಾನು ಹೇಳಿಲ್ಲ, ಕೊರೋನಾ ಅಂತ ಹೆಸರಿರ್ಬೋದು. ನಾನು ನಿಮಗೆ ಹೇಳಿರುವಂತಹ ಭವಿಷ್ಯ ಈಗಲೂ ಕೂಡ ನೋಡಿ, ಯಾವ ವರ್ಷದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಕೋವಿಡ್ ಅನ್ನೋದು ನವಂಬರ್ 2019, ಅದು ಯಾಕೆ 19 ಆಗ್ತಿದ್ದಾರೆ ಅಂದರೆ 2019 ಬಂದಿದ್ದು. ಆದರೆ ನಮ್ಮ ಭಾರತಕ್ಕೆ ಬಂದಿದ್ದು 2020 ಉಗಾದಿಯ ನಂತರ. ಅದನ್ನು ನಾನು ನೋಡಿದ್ದೀನಿ, ಉಗಾದಿ ಭವಿಷ್ಯ ನೋಡಿ. ಈಗ ಎರಡನೇ ಮನೆ ಆ್ಯಕ್ಟಿವೇಟ್ ಆ ಕೇತು ದಶೆ ಅಂದರೆ ಏನು ಆ್ಯಕ್ಟಿವೇಟ್ ಆಗಿದೆ? ಎರಡನೇ ಮನೆ ಆ್ಯಕ್ಟಿವೇಟ್ ಆಗಿದೆ. ಜಾತಕ ನೋಡಿ, ಕೇತುಗೆ ಪಂಚಮದಲ್ಲಿ ಶುಕ್ರಗ್ರಹ, ಕೇತು ದಶೆ ಚಂದ್ರಭುಕ್ತಿ ಎಷ್ಟನೇ ಮನೆ ಆ್ಯಕ್ಟಿವೇಟ್ ಆಯಿತು? ಐದನೇ ಮನೆ ಆ್ಯಕ್ಟಿವೇಟ್ ಆಯಿತು. ಹಾಗಾದರೆ ನಾನು ನಿಮಗೆ BJPಯ ಜಾತಕವನ್ನು ಹಾಕಿದ್ದೀನಿ, BJP ಫ್ಯೂಚರ್ 2024. ಅಲ್ಲೂ ಕೂಡ BJPಗೆ ಜನಪ್ರಿಯತೆ ಕಡಿಮೆ ಆಗುತ್ತೆ ಅನ್ನೋಂಥ ವಿಚಾರ ಹಾಕಿದ್ದೆ. ಹಾಗಾದರೆ ಈಗ ನರೇಂದ್ರ ಮೋದಿಯವರ ಜಾತಕ ಕೂಡ ಹಾಕಿದ್ದೀನಿ. ಆ ನರೇಂದ್ರ ಮೋದಿಯವರ ಜಾತಕದಲ್ಲೂ ಕೂಡ ಏನು ಅಷ್ಟು ಬಲ ಇಲ್ಲ. ಹಾಗಾದರೆ 15 ಜನವರಿ 2024 ನಂತರ ನಾನು ನನ್ನನ್ನು ಫಾಲೋ ಮಾಡುವಂಥವರು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್ಗೆ ಹೇಳುವಂಥದ್ದು ಏನಂದರೆ, ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ. ಕೇತು ದಶೆ ಚಂದ್ರಭುಕ್ತಿನಲ್ಲಿ ಐದನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ. ಐದನೇ ಮನೆ ಅಂದರೆ ಪಾಲಿಸೀಸ್, ಐದನೇ ಮನೆ ಅಂದರೆ ಬುದ್ಧಿ, ಎರಡನೇ ಮನೆ ಅಂದರೆ ಕೇತು ಧನದ ವಿಚಾರದಲ್ಲಿ ಪಾಲಿಸಿಗಳಲ್ಲಿ ಪರಿವರ್ತನೆ ಆಗುತ್ತೆ, ಫೈನಾನ್ಷಿಯಲ್ ವಿಚಾರದಲ್ಲಿ ದೊಡ್ಡ ಪರಿವರ್ತನೆ. ಅದಕ್ಕೆ ಯಾರ್ಯಾರು ಕೋಆಪರೇಟಿವ್ ಬ್ಯಾಂಕಲ್ಲಿ ದುಡ್ಡು ಹಾಕಿದ್ದೀರಾ, ಬಹಳ ಎಚ್ಚರವನ್ನು ವಹಿಸಬೇಕು. ಈ ಸಮಯದಲ್ಲಿ ಕೇತು ಆ್ಯಕ್ಟಿವೇಟ್ ಆಗಿದ್ದಾನೆ, ಶನಿ ಮಹಾತ್ಮ ಕೇತು ಜೊತೆಗಿರೋದ್ರಿಂದ ಆ್ಯಕ್ಟಿವೇಟ್ ಆಗಿದೆ. ಉದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ನಾನು ಭವಿಷ್ಯ ಮಾಲಿಕ ನಿಮಗೆ ಹೇಳಿದ್ದೀನಿ, ಭವಿಷ್ಯ ಮಾಲಿಕದಲ್ಲಿ ಅದು ಸಂತರು, 5 ಜನ ಸಂತರು ಅವರು ಭವಿಷ್ಯ ಮಾಲಿಕದಲ್ಲಿ ಭವಿಷ್ಯ ಹೇಳಿದ್ದಾರೆ. ಅವ್ರನ್ನ ಕಾಲಜ್ಞಾನಿಗಳು ಅಂತಲೂ ಕೂಡ ಕರೀಬೋದು. ಇವಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ಕಾಲಜ್ಞಾನಿಗಳಿದ್ದರು. ನಿಮ್ಮ ತಾತ ಅಜ್ಜಿ ಅವರೆಲ್ಲ ಕೇಳಿದ್ರೆ ಇನ್ನೂ ಸ್ಟ್ರೀಟ್ ಲೈಟ್ಗಳು ಬಂದಿರಲಿಲ್ಲ, ಹಾಗೆಲ್ಲ ಕಾಲಜ್ಞಾನಿಗಳು ಬಂದು ಮುಂದೆ ಪ್ರಪಂಚ ಈ ಥರ ಆಗುತ್ತೆ ಅನ್ನೋವಂಥದ್ದು ಕಾಲಜ್ಞಾನವನ್ನು ಹೇಳ್ತಿದ್ರು. ಹಾಗೆ ಭವಿಷ್ಯ ಮಾಲಿಕದಲ್ಲಿ ಕಾಲಜ್ಞಾನಿಗಳಾದಂತಹ ಸಂತರು, ಶ್ರೀಲಂಕಾ ಬರ್ಬಾದ ಆಗುತ್ತೆ, ನಾಶ ಆಗುತ್ತೆ, ಪಾಕಿಸ್ತಾನ ಅಂತೂ ಇನ್ನೂ ದೊಡ್ಡ ಬರ್ಬಾದ ಆಗುತ್ತೆ, ಲಾಸ್ ಆಗುತ್ತೆ ಅನ್ನೋಂಥ ವಿಚಾರ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಶ್ರೀಲಂಕಾದ ಪರಿಸ್ಥಿತಿನೂ ಆಗಿದೆ, ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಆಗಿದೆ. ಹಾಗಾದರೆ ಭಾರತ ದೇಶದ ಭವಿಷ್ಯ ಏನಾಗುತ್ತೆ ಅನ್ನೋಂತಹ ಭವಿಷ್ಯ ಮಾಲಿಕದಲ್ಲಿರೋದು ಖಂಡಿತವಾಗ್ಲೂ ಆಗುತ್ತಾ ಅಂದರೆ, 2024 ದೊಡ್ಡ ಮುದ್ದೆ ಆಗುತ್ತೆ. ಏನು ತೊಂದರೆ ಆಗುತ್ತೆ ಅದನ್ನು ನಾವು ನರೇಂದ್ರ ಮೋದಿಯವರಾಗಿರ್ಬೋದು ಅಥವಾ BJP ಸರ್ಕಾರ ಆಗಿರ್ಬೋದು, ಆಹಾರ ಬೆಲೆ ಏರಿಕೆ ಸಮಸ್ಯೆನ ಎದುರಿಸಬೇಕಾಗತ್ತೆ. ಆಮೇಲೆ ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ವಿಚಾರದಲ್ಲಿ ದೇಶದ ಸರ್ಕಾರ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ, ಅಮೇರಿಕಾದ ಬ್ಯಾಂಕ್ ನಷ್ಟ ಆಗಿದೆ. ನೀವೆಷ್ಟೇ ಕೋಟಿ ಹಣ ಬ್ಯಾಂಕಲ್ಲಿ ದುಡ್ಡಿಟ್ಟರು, ಬ್ಯಾಂಕಲ್ಲಿ ಹಿಡಿದು ಇನ್ನೆಲ್ಲಿ ಇಡೋಕ್ಕಾಗುತ್ತೆ ದುಡ್ಡು ಅಲ್ವಾ? ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಿಮ್ಗೆ ಎಷ್ಟು ಕೊಡ್ತಾರೆ? ಇನ್ಸೂರೆನ್ಸ್ ಬರೀ 5 ಲಕ್ಷ ಕೊಡ್ತಾರೆ. ನೀವೆಷ್ಟೇ ಕೋಟಿ ದುಡ್ಡಿಟ್ಟಿದ್ರೂ ಕೂಡ, ಹಾಗಾದರೆ ಬ್ಯಾಂಕ್ ಬಗ್ಗೆ ಮತ್ತು ಫೈನಾನ್ಷಿಯಲ್ ವಿಚಾರದಲ್ಲಿ ಸರ್ಕಾರ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಾನು ನಿಮಗೆ BJP ಕುಂಡಲಿ ಯಾಕೆ ತೋರಿಸಿದ್ದೀನಿ? ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಜಾತಕ ಹಾಕಿದ್ದೀನಿ. ಆಮೇಲೆ ಇವತ್ತು ನಾನು ನಿಮಗೆ ನಮ್ಮ ನರೇಂದ್ರ ಮೋದಿಯವರ ಮುಹೂರ್ತ ಕುಂಡಲಿನ ಕೂಡ ಹಾಕಿದ್ದೀನಿ. ಈ 3 ಕುಂಡಲಿಗಳು ಹಾಕಿದ್ರೂ ಕೂಡ ಯಾವುದರಲ್ಲೂ ಕೂಡ ಗ್ರಹ ಬಲಗಳಿಲ್ಲ.
ಜನಗಳಿಗೆ ಏನಾಗುತ್ತೆ ಅಂದರೆ ಗ್ರಹಗಳನ್ನೇ ಜಯಿಸಿದಂಥವರು ನರೇಂದ್ರ ಮೋದಿ ಆ ಥರ ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ಸರ್ವಂ ಗ್ರಹಾದೀನಂ ಜಗತ್, ದೇವತೆಗಳನ್ನು ಕೂಡ ಗ್ರಹಗಳು ಬಿಡಲ್ಲ. ಶನಿ ಮಹಾರಾಜರು ನಿಮಗೆಲ್ಲ ಗೊತ್ತಿರಬೇಕು, ನಳ ಮಹಾರಾಜ ಆಗಿರ್ಬೋದು, ದೇವಾನು ದೇವತೆಗಳಾಗಿರ್ಬೋದು, ಯಾರನ್ನೂ ಕೂಡ ಬಿಟ್ಟಿಲ್ಲ. ನಾವೇನು ಕರ್ಮಗಳು ಮಾಡ್ತೀವೋ ಅದರಂತೆ ನಮಗೆ ಫಲಗಳನ್ನು ಕೊಡುವಂಥವ್ರು. ಈಗ ನಾನು ಒಬ್ಬ ಭವಿಷ್ಯವನ್ನು ನುಡಿಯುವಂಥವನು ಅಷ್ಟೇ ಹೊರತು ಏಳಿಸುವಂಥವರು ಎಲ್ಲ ಗ್ರಹಗತಿಗಳಷ್ಟೇ. ಆ ಗ್ರಹಗಳು ಏನು ಹೇಳಿಸ್ತಾರೋ, ಆ ಭಗವಂತ ಏನು ಹೇಳಿಸ್ತಾನೋ, ಭಗವಂತ ಅಂದರೆ ಯಾರು, ನಮ್ಮನ್ನೆಲ್ಲ ನಡೆಸುವಂತಹ ಜಾದೂಗಾರ್, ಅವರೇನು ಹೇಳಿಸ್ತಾರೋ ಅದನ್ನು ಮಾತ್ರ ನಾವು ಒಬ್ಬ ಜ್ಯೋತಿಷಿಯಾಗಿ ನಿಮಗೆ ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ಕರೆಕ್ಟಾಗಿ ಹೇಳಬೇಕಾದ್ರೆ ದೈವ ಬಲ ಅನ್ನೋದು ಇರಬೇಕು. ನಾನು ಹೇಳಿದೆ ನಾನು ಹೇಳಿದೆ ಅಂತ ಹೇಳ್ಕೊಳ್ಳುವಂಥದ್ದು ಅಹಂಕಾರ ತೋರಿಸುತ್ತೆ. ಆದರೆ ನಾನು ನಿಮಗೆ ಯಾಕೆ ಇವೆಲ್ಲ ಭವಿಷ್ಯಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಏನಾಗುತ್ತೆ 2024 ದೊಡ್ಡ ಆಂದೋಲನ ಯಾವುದಾಗುತ್ತೆ, ಕೇತುಗೆ ಕೆಲವರು ದೃಷ್ಟಿ ಇದೆ ಅಂತಾರೆ, ಕೆಲವರು ಕೇತುಗೆ ದೃಷ್ಟಿ ಇಲ್ಲ ಅಂತಾರೆ. ಇವಾಗ ಕೇತುಗೆ ದೃಷ್ಟಿ ಇದೆ ಅಂತಾನೆ ತಗೊಳ್ಳಿ, ಕೇತು ಎಷ್ಟನೇ ಮನೆ ನೋಡ್ತಾನೆ, 2 ಅಂದರೆ ಲಗ್ನದಿಂದ 10 10 ಮನೆ ಅಂದಾಗ ಜಾಬ್ಲೆಸ್. ಜಾಬ್ಲೆಸ್ ಅಂದರೆ ಏನು, ನಿರುದ್ಯೋಗ ಸಮಸ್ಯೆಗಳು. ಯಾವತ್ತು ಬೆಲೆ ಏರಿಕೆ ಜಾಸ್ತಿ ಆಗುತ್ತೋ ಅವಾಗ ವಿಧಾನಸೌಧ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ವೈಟ್ ಹೌಸ್ ಆಗಿರ್ಬೋದು, ಯಾವುದೇ ಆಗಲಿ ನಡ್ಗೋಗುತ್ತೆ. ನಾನು ನಿಮಗೆ ಭವಿಷ್ಯವನ್ನು ಹೇಳಿದ್ದೀನಲ್ಲ, ಮುಹೂರ್ತವನ್ನು ಕೂಡ ಹೇಳಿದೆ, ನ್ಯೂ ಪಾರ್ಲಿಮೆಂಟ್, ಪಾರ್ಲಿಮೆಂಟ್ ಆದರೂ ಕೂಡ ನಡ್ಗೋಗುತ್ತೆ. ಯಾವಾಗ ಬೆಲೆ ಏರಿಕೆ, ಯಾಕೆಂದರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಇವಾಗ ಹಂಗಾರೆ ಜನ ಎಲ್ಲ ನೋಡಿ ಧರ್ಮ ನೋಡಿ ಓಟಾಕ್ತಾರ, ಈಗ ಜನ ಯಾರು ಕೂಡ ಧರ್ಮ ನೋಡಿ ಓಟಾಕಲ್ಲ, ಧರ್ಮನೂ ನೋಡ್ತಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈಗ ಕೇತು ಧರ್ಮಸ್ಥಾನವನ್ನು ನೋಡ್ತಾ ಇಲ್ಲ. ಇವರು ಈ ಮುಹೂರ್ತ ಇದು ಜಾತಕದಲ್ಲಿ ಕೇತು ನೋಡ್ತಾ ಇರೋದು 10, ಇವಾಗ ಗೋಚಾರದ ಗುರು ಕೂಡ 10. ನೀವೇನು ಮಾಡ್ತಾರೆ, ಎಷ್ಟು ಜನಕ್ಕೆ ನೀವು ಜಾಬ್ ಓಪನಿಂಗ್ ಮಾಡ್ತಾ ಇದ್ದೀರಿ. ಆಮೇಲೆ ಫೈನಾನ್ಷಿಯಲ್ ಮ್ಯಾಟರ್ಸ್, ಇವಾಗ ಮೋದಿಯವರು ದೊಡ್ಡ ಸ್ಟ್ರಾಂಗ್ ಲೀಡರ್, ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ನೀವು ಎಷ್ಟು ದೊಡ್ಡವರಾ ಅಂದರೆ ನಾವೇ ಅಷ್ಟು ದೊಡ್ಡವರಲ್ಲ. ಆದರೆ ಗ್ರಹಗತಿಗಳು ಏನು ಹೇಳುತ್ತೆ ಅಂತ ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಮೋದಿಗೆ ಎದುರುಗಡೆ ನಿಲ್ಲುವಂತಹ ಸ್ಟ್ರಾಂಗ್ ಲೀಡರ್ ಇವತ್ತು ಕೂಡ ಇಲ್ಲ, ಅಥವಾ ಯಾವುದೇ ಒಂದು ಸ್ಟ್ರಾಂಗ್ ಪಾರ್ಟಿ ಕೂಡ ಫೇಸ್ ಮಾಡುವಂಥದ್ದು ಈಗ ಇಲ್ಲ. ಆದರೆ 2024 ಕೇತು ದಶೆ ಚಂದ್ರಭುಕ್ತಿ, 5 ಅಂದರೆ ಪಾಲಿಸೀಸ್, 2 ಅಂದರೆ ಫೈನಾನ್ಷಿಯಲ್ ಮ್ಯಾಟರ್, ಮತ್ತು 2 ಅಂದರೆ ಬ್ಯಾಂಕಿಂಗ್ ಸೆಕ್ಟರ್, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ. ಇದನ್ನು ಎಲೆಕ್ಷನ್ಗೆ ಮುಂಚೆ BJP ಸರ್ಕಾರ ಯಾವ ಥರ ಫೇಸ್ ಮಾಡುತ್ತೆ ಅನ್ನೋದು ನೋಡಬೇಕು. ಅಸಮರ್ಥಕ ಆರ್ಥಿಕ ಬೆಳವಣಿಗೆ, ಬರೀ ನಾನು ಪಿಂಕ್ ನೋಟ್ 2,000 ನೋಟ್ ಬ್ಯಾನ್ ಮಾಡಿದೆ ಅಂದ ತಕ್ಷಣ ಜನ ಓಟ್ ಹಾಕಲ್ಲ. ಯಾಕೆಂದರೆ ನಿಮ್ಮ ಆರ್ಥಿಕ ಬೆಳವಣಿಗೆ ಹೇಗಿದೆ, ಆರ್ಥಿಕ ಅಂದರೆ ಬರೀ ದುಡ್ಡು ನೋಟ್ ಪ್ರಿಂಟ್ ಮಾಡಿದ ತಕ್ಷಣ ದೇಶ ಅಭಿವೃದ್ಧಿ ಆಗಲ್ಲ. ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, GDP ಜಾಸ್ತಿ ಆಗಬೇಕು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ನಷ್ಟದಲ್ಲಿ ಹೋಗುವ ಸಾಧ್ಯತೆಗಳಿದೆ, ಇನ್ಫ್ಲೇಷನ್ ರೇಟ್ ಅದು ಕೂಡ ಕಡಿಮೆ ಆಗುತ್ತೆ. ಇವತ್ತು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗುತ್ತೆ. ಗುರು ವಕ್ರಿಯಾಗಿದ್ದಾನೆ ಲಗ್ನದಲ್ಲಿ, ಗುರು ವಕ್ರಿ ಅಂದರೆ ಗುರು ತುಂಬ ಬಲಿಷ್ಠ, ಗುರು ಅಂದರೆ ಎಜುಕೇಷನ್, ಬುಧ ಅಂದರೆ ವಿದ್ಯೆ. ಏನಾಗುತ್ತೆ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಡಸ್ ನಾಟ್ ಪ್ರೊವೈಡ್ ದ ರೈಟ್ ಟ್ರೈನಿಂಗ್, ಯಾವುದೇ ಒಂದು ಕೆಲಸಕ್ಕೆ ಯೋಗ್ಯನಾಗಬೇಕು. ಯಾವುದು ಇಂಜಿನಿಯರಿಂಗ್ ಮಾಡಿಸ್ಬಿಡ್ತಾರೆ, ಎಲ್ಲ ಜನರಲ್ ಸಬ್ಜೆಕ್ಟ್ಸು, ಅಲ್ಲಿ ಹೋಗಿ ಕೆಲಸ ಮಾಡಬೇಕಾದ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ. ಯಾವುದೇ ಒಂದು ಸಾಫ್ಟ್ವೇರಲ್ಲಿ ಇರ್ಬೋದು, ಜನರಲ್ಲಾಗಿ ಎಲ್ಲ ಓದಿಸ್ತಾರೆ, ಅವ್ರನ್ನ ಸರಿಯಾಗಿ ಹೋಗಿ ಕೆಲಸ ಮಾಡೋಕ್ಕೆ ಸಮಸ್ಯೆ ಉಂಟಾಗುತ್ತೆ. ಆಮೇಲೆ ಫುಡ್ಡು, ನಮ್ಮ ಅಗ್ರಿಕಲ್ಚರ್ಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ನೋಡಿ, ಈಗ ಜಾತಕದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟೇ ಮನೆ ಆ್ಯಕ್ಟಿವೇಟ್ ಆಗಿದೆ, ಕೇತು ದಶೆಯದಾಗಿ 2 ಫೈನಾನ್ಷಿಯಲ್ ಮ್ಯಾಟರ್ ಸಮಸ್ಯೆ ಆಗಿ ಅದೇ ದೊಡ್ಡ ಮುದ್ದೆ ಆಗ್ಬೋದು. ಅಂದರೆ ಅದನ್ನೇ ದೊಡ್ಡ ಎಲ್ಲರೂ ಆಪೋಸಿಟ್ ಪಾರ್ಟಿಯವರು ನಿಲ್ಲಿಸ್ಬೋದು, ಸರ್ಕಾರದ ಬಗ್ಗೆ ನಿಂದನೆ ಮಾಡ್ಬೋದು, ಹಣಕಾಸಿನ ವಿಚಾರ. ಆಮೇಲೆ 10 ಕೇತು ದೃಷ್ಟಿ ನೋಡೋದ್ರಿಂದ ನಿರುದ್ಯೋಗ ಸಮಸ್ಯೆಗಳನ್ನು ಆಪೋಸಿಟ್ ಪಕ್ಷ ಯಾವುದಿದೆಯೋ ಅವೆಲ್ಲನೂ ಎಷ್ಟೋ ಅನೇಕ ಆಪೋಸಿಟ್ ಪಕ್ಷಗಳು ಅದನ್ನು ಎತ್ತಿ ತೋರಿಸ್ಬೋದು. ಆಮೇಲೆ ಯಾರ್ಯಾರು ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದೀರಿ ಅವ್ರುಗಳು ಕೂಡ ಜಾಗ್ರತೆಯಾಗಿರಬೇಕು.
ಫೈನಾನ್ಷಿಯಲ್ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಆಗುವಂತದ್ದು 2024 ರಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ 5ನೇ ಮನೆ ಅಂದ್ರೆ ಚಂದ್ರ 5ನೇ ಮನೆ ಈ ಇದರಲ್ಲಿ 5ನೇ ಮನೆ ಚಂದ್ರ ಗುರು ಚಂದ್ರನನ್ನ ಒಂದೇ ದಿಕ್ಕಿನಲ್ಲಿ ಗುರು ಸಂಚರಿಸುತ್ತಾ ಇದ್ದರು ಕೂಡ ಕೇತು ದಶೆ ಚಂದ್ರ ಭುಕ್ತಿ ಅಂದ್ರೆ 2ನೇ ಮನೆ ಆಕ್ಟಿವೇಟ್ ಆಗುತ್ತೆ 5ನೇ ಮನೆ ಆಕ್ಟಿವೇಟ್ ಆಗುತ್ತೆ ಅನ್ನುವಂತ ವಿಚಾರವನ್ನ ನಿಮಗೆ ತಿಳಿಸ್ತಾ 2023-24 ರ ಭವಿಷ್ಯವನ್ನು ತಿಳಿಸಿದ್ದೀನಿ ಇನ್ನ ಅನೇಕ ವಿಚಾರಗಳು ಯಾರು ಪ್ರಧಾನಮಂತ್ರಿಗಳು ಆಗ್ತಾರೆ ಮುಂದೆ ಏನು ಭವಿಷ್ಯ ಆಗುತ್ತೆ ಆಸಕ್ತಿ ಇರುವಂತವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್‌ಬುಕ್ ವಾಟ್ಸ್ಆಪ್ ಗ್ರೂಪ್ ಎಲ್ಲೆಲ್ಲ ಇದ್ದೀರಾ ಅಲ್ಲೆಲ್ಲ ಕೂಡ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅನೇಕ ಜನಗಳಿಗೆ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ ಮುಂದೆ ನಾವು ಏನು ಮಾಡಬೇಕು ಜ್ಯೋತಿಷ್ಯ ಅಂದ್ರೆ ಏನು ಬೆಳಕು ವೇದದ ಒಂದು ಅಂಗ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕು ಗವರ್ನಮೆಂಟ್ ಏನು ರೂಲ್ಸ್ ತಗೊಂಡ್ಬರುತ್ತೆ ಆರ್ಬಿ ಅಂತ ಗೊತ್ತಿಲ್ಲ ಅಲ್ವಾ ನಿಮಗೆ ಅದಕ್ಕೆ 2024 ರಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಯಾಕೆಂದ್ರೆ ಇವತ್ತು ನೀವು ನೋಡಿದ್ರೆ ಅಮೆರಿಕಾ ಬ್ಯಾಂಕ್ ಏನಾಗ್ಬಿಡ್ತು ಲಾಸ್ ಆಗ್ಬಿಡ್ತು ಅದಕ್ಕೆ ಕೇತು ದಶೆ ಚಂದ್ರಭುಕ್ತಿ ಸರ್ಕಾರ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡುತ್ತೆ ಅದು ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಭಗವಂತ ಸೃಷ್ಟಿಕರ್ತ ನಮ್ಮನ್ನೆಲ್ಲ ನಡೆಸುವಂತ ಜಾದೂಗಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಸುಖ ಶಾಂತಿ ಆನಂದ ಸಮೃದ್ಧಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ